ऋषि सर एलिगोद्रु अंत निम्गेनादरू गोत्ता? गोत्तिल्ल सर. निम्म हत्र सरंद नंबर इदेया? हाँ इदे सर. नान फोन माडिद्रे अवरु तेगीता इल्ल मेडम. ಒಂದ್ ಸಲ ನೀವು ಫೋನ್ ಮಾಡಿ ಮಾತಾಡಿ ಮೇಡಮ್, ಬೇಗ ಬರಕ್ಕೆ ಹೇಳಿ. ಸರಿ ಸರ್, ನಾನು ಹೇಳ್ತೀನಿ. ಓಕೆ ಮೇಡಮ್. ಯಾಕೆ ಸರ್ ಆ ಥರ ನೋಡ್ತಿದ್ದೀರಾ? ನಾನು ಫೋನ್ ಮಾಡಿದ್ರು ರಿಷಿ ಸರ್ ಲಿಫ್ಟ್ ಮಾಡಲ್ಲ, ನನ್ನ ಹತ್ರ ಮಾತಾಡಲ್ಲ. ಯಾಕೆ ಸರ್, ಯಾಕೆ ಇಲ್ಲಿಗೆ ಬಂದ್ರಿ? ಜೊತೆಗೆ ಮ್ಯಾಡಮ್ನು ಕರ್ಕೊಂಡು ಬಂದಿದ್ದೀರಾ? ಇಲ್ಲಿ ರಿಷಿ ಸರ್ ಸಂತೋಷವಾಗಿ ಪ್ರಶಾಂತವಾಗಿದ್ದಾರೆ, ಅದು ನಿಮಗೆ ಇಷ್ಟ ಇಲ್ವಾ? ಏನ್ ಮಾತಾಡ್ತಿದೀಯ ವಸುಧರ? ಮಗ ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತ ಬಯಸದೇ ಇರೋ ತಂದೆ ತಾಯಿ ಇರ್ತಾರ? ಅದನ್ನ ಬಯಸೋರಾಗಿದ್ರೆ ನೀವ್ ಯಾಕೆ ಬಂದ್ರಿ ಸರ್? ನೀವು ಬರ್ತೀರಾ ಅಂತ ಗೊತ್ತಿದ್ರೆ ರಿಷಿ ಸರ್ ಅಷ್ಟಕ್ಕೂ ಈ ಸೆಮಿನಾರ್ನ ಕಂಡಕ್ಟೇ ಮಾಡ್ತಿರ್ಲಿಲ್ಲ. ಪ್ರಿನ್ಸಿಪಲ್ ಅವರು, ಚೇರ್ಮನ್ ಅವರು ರಿಷಿ ಸರ್ನ ನಂಬಿಕೊಂಡು ಇಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡಿದ್ದಾರೆ. ನೀವು ನೋಡಿದ್ರೆ ಅವ್ರನ್ನ ಡಿಸ್ಟರ್ಬ್ ಮಾಡಕ್ ಬಂದಿದ್ದೀರಾ? ವಸು ಮೇಡಮ್ ಪ್ಲೀಸ್, ನಾನು ನಿಮ್ಮ ಹತ್ರ ಮಾತಾಡ್ತಿಲ್ಲ, ದಯವಿಟ್ಟು ನನಗೇನು ಹೇಳಬೇಡಿ. ನೀನು ಆ ರೀತಿ ಮಾತಾಡಬೇಡ ವಸುಧಾರ. ಈ ಸೆಮಿನಾರ್ಗೆ ನಮಗೆ ಇನ್ವಿಟೇಷನ್ ಬಂದಿತ್ತು, ಆ ಕಾರಣಕ್ಕೆ ನಾವು ಇಲ್ಲಿಗೆ ಬಂದಿರೋದು. ಅದು ಬಿಟ್ಟರೆ ನಾವೇನು ಇಲ್ಲಿಗೆ ಬೇಕು ಅಂತ ಬಂದಿಲ್ಲ. ಸುಳ್ಳು ಹೇಳಬೇಡಿ ಸರ್. ಹೌದು, ನಾನು ನೀನೆ ಮಾತಾಡ್ಕೋಬೇಕು ಸುಳ್ಳು ಹೇಳೋದ್ರ ಬಗ್ಗೆ. ಸರ್ ನೀವು ಹಳೆ ಘಟನೆ ಹೇಳಬೇಡಿ. ಅಷ್ಟಕ್ಕೂ ಈ ಸೆಮಿನಾರ್ಗೋಸ್ಕರ ಎಷ್ಟು ಜನ ಕಷ್ಟಪಟ್ಟಿದ್ದಾರೆ, ಎಷ್ಟೆಲ್ಲ ಯೋಚನೆ ಮಾಡಿದ್ದಾರೆ ಗೊತ್ತಾ? ಕಾಲೇಜ್ ಎಲ್ಲ ಒಂದಾಗಿ ಇದನ್ನ ಸಕ್ಸಸ್ಫುಲ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಸರ್. ರಿಷಿ ಸರ್ ಪವರ್ ಆಫ್ ಸ್ಟಡೀಸ್ ಕಾನ್ಸೆಪ್ಟ್ ಹೇಳಿದ ತಕ್ಷಣನೇ ಎಲ್ಲರಿಗೂ ತುಂಬಾ ಇಷ್ಟ ಆಯ್ತು. ಎಲ್ಲರೂ ಒಟ್ಟಿಗೆ ಇದ್ರ ಮೇಲೆ ವರ್ಕ್ ಮಾಡಿದೀವಿ ಸರ್. ರಿಷಿ ಸರ್ ಈ ಕಾನ್ಸೆಪ್ಟ್ ಬಗ್ಗೆ ಡಿಸೈನ್ ಮಾಡಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತಿರ್ಬೇಕಾದ್ರೆ ನನಗೆ ಹಳೆ ರಿಷಿ ಸರ್ ನೆನಪಾದ್ರು. ಈ ಕಾನ್ಸೆಪ್ಟ್ ಇಂದ ಅವ್ರು ನೋವು ಮರ್ತ ಹೋಗಿ ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ ಅಂತ ಅನ್ಕೊಂಡೆ. ಮುಂಚೆ ಇದ್ದಿದ್ದ ರಿಷಿ ಸರ್ನ ಮತ್ತೆ ನಾನು ನೋಡಬಹುದು ಅಂತ ಸಂತೋಷ ಪಟ್ಟೆ. ಅದೆಲ್ಲ ಇವಾಗ ಕೊಲಾಪ್ಸ್ ಸರ್, ಟೋಟಲ್ ಆಗಿ ಕೊಲಾಪ್ಸ್ ಆಗೋಯ್ತು. ನೀವು ಬಂದು ಎಲ್ಲಾನು ಸ್ಪಾಯಿಲ್ ಮಾಡಿಬಿಟ್ರಿ. ಯಾಕಷ್ಟು ಡಿಸಪಾಯಿಂಟ್ ಆಗಿ ಮಾತಾಡ್ತಿದ್ಯಾ? ರಿಷಿ ಬರಲ್ಲ ಅಂತ ನಿನ್ಗೆ ಯಾರು ಹೇಳಿದ್ದು? ನೀವು ಬಂದ್ರಿ, ಮೇಡಮ್ಮು ಬಂದಿದ್ದಾರೆ, ಇನ್ನೇನು ಕೃಷಿ ಸರ್ ಬರ್ತಾರೆ. ವಸು ಏನಿದು ಮೇಡಮ್ ಪ್ಲೀಸ್. ಫೋನ್ ಮಾಡು ವಸುಧಾರ, ಬರ್ತಾನೆ. ಇಲ್ಲ ಸರ್, ಲಾಭ ಇಲ್ಲ. ನಾನೇ ಅಲ್ಲ, ಯಾರು ಕರೆದ್ರು ರಿಷಿ ಸರ್ ಬರಲ್ಲ. ಯಾಕೆ ಬರೋದಿಲ್ಲ? ರಿಷಿ ನನ್ನ ಮಗ, ಅವನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಅವನ ಮನಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಠಾಚೆಲ್ಲ ಸಾಧಿಸೋಕ್ಕಿಂತ ಜವಾಬ್ದಾರಿ ಮುಖ್ಯ ಅನ್ನೋದು ಅವ್ನಿಗೆ ಚೆನ್ನಾಗಿ ಗೊತ್ತು. ನಾನು ಹೋಗಿ ಕರ್ಕೊಂಡು ಬರ್ತೀನಿ. ನಾನು ಕರೆದ್ರೆ ನನ್ನ ಮಗ ನನ್ನ ಮಾತನ್ನ ತೆಗೆದುಹಾಕಲ್ಲ, ನನ್ನ ನೋಡಿ ಅವನು ತಪ್ಪಿಸ್ಕೊಳ್ಳಲ್ಲ, ನನ್ನ ಜೊತೆನೆ ಬರ್ತಾನೆ. ವಸುಧರ, ರಿಷಿ ಇನ್ನೂ ಬಂದಿಲ್ವಾ? ಬಂದಿಲ್ಲ. ಅದೇನಮ್ಮ ಇನ್ನೂ ಬಂದಿಲ್ಲ ಅಂದ್ರೆ ಹೇಗೆ? ರಿಷಿ ನಾನು ಹೋಗಿ ಕರ್ಕೊಂಡು ಬರ್ತೀನಿ ಸರ್. ಅಯ್ಯೋ, ನೀವು ಗೆಸ್ಟು ಸರ್, ನೀವು ಹೋಗೋದು ಅಂದ್ರೆ ಏನು? ಪರವಾಗಿಲ್ಲ ಸರ್, ನಾನೇ ಹೋಗ್ತೀನಿ. ಇಲ್ಲ, ಎಲ್ಲೋ ಹತ್ರದಲ್ಲೇ ಇರ್ತಾನೆ.